ಈ ಗೊಂದಿ ಅಣೆಕಟ್ಟೆ ಬಗ್ಗೆ ಸ್ವಲ್ಪ ಹೇಳಿ, ಇದ್ರ ಇತಿಹಾಸ ಏನು? ಸರ್, ಇದು 1916ರಲ್ಲಿ ಅಣೆಕಟ್ಟೆ ಪ್ರಾರಂಭ ಆಯಿತು. ಸರ್, ವಿಶ್ವೇಶ್ವರರಿಗೆ ಬಂದು ಇದನ್ನು ನೋಡಿ ಒಳಗೆ VSL ಸ್ಥಾಪನೆ ಮಾಡಿದ್ರು. ಆವಾಗ ಈ ನೀರೆಲ್ಲ ಸುಮ್ಮನೆ ಹರಿತಾ ಇದೆಯಲ್ಲ, ಇಲ್ಲೊಂದು ಚೆಕ್ ಡ್ಯಾಮ್ ಮಾಡಿದ್ರೆ, ಗೊಂದಿ ಡ್ಯಾಮ್ ಮಾಡಿದ್ರೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅಂಥೇಳಿ ಒಂದು 4,000 ಎಕರೆಗೆ ಆದಷ್ಟು ಒಂದು ಗೊಂದಿ ಯೋಜನೆ ಮಾಡಿ 76 ಕಿಲೋಮೀಟರ್ಸ್ ದೂರ ಚಾನಲ್ ಮಾಡಿದ್ದಾರೆ. ಅದರಿಂದ 1,000 ರೈತರ ಕುಟುಂಬಕ್ಕೆ ಅನುಕೂಲ ಆಗಿದೆ. ಈ ಕಡೆ ಲೆಫ್ಟ್ ಬ್ಯಾಂಕ್ ಒಂದು 14.5 ಕಿಲೋಮೀಟರ್ ಮಾಡಿದ್ದಾರೆ. ಅದರಿಂದನೂ ಸುಮಾರು ರೈತರಿಗೆ ಅನುಕೂಲ ಆಗ್ತಾ ಇದೆ. ಈಗ ಇದರ ಅಭಿವೃದ್ಧಿ ಬಗ್ಗೆ ಏನೇನು ನಡೀತಾ ಇದೆ? ಈಗ ಅಭಿವೃದ್ಧಿ ಬಗ್ಗೆ ಸರ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು ಸ್ಮೆಕ್ ಸಂಸ್ಥೆ ವತಿಯಿಂದ ನಿಮಗೆ 200 ಕೋಟಿ ರೂಪಾಯಿ ಹಣನ ಮಂಜೂರು ಮಾಡಿ ಎಲ್ಲ ಮುಚ್ಚೋಗಿರ್ತಕ್ಕಂಥ ಕಾಲೇಜುಗಳನ್ನ ಹೊಸದಾಗಿ ಎಲ್ಲ ಪೂರಾ ರಿಪೇರಿ ಮಾಡಿ ತೂಪುಗಳೆಲ್ಲ ಹಾಳಾಗಿದ್ವು ಅದನ್ನು ಸಹ ಹೊಸ ತೂಪುಗಳೆಲ್ಲ ಅಳವಡಿಸಿ ಈಗ ನೀರು ರೈತರಿಗೆ ಕೊನೆಯ ಭಾಗ 74 ಕಿಲೋಮೀಟರ್ಗೂ ನೀರು ತಲುಪುವಂಥದ್ದಂತೆ ಸ್ಮೆಕ್ ಸಂಸ್ಥೆ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನವರು ನಮ್ಮ 11 ನೀರು ಬಳಕೆದಾರ ಸಹಕಾರ ಸಂಘದ ಜೊತೆಗೆ ಒಳಗೂಡಿ ಒಕ್ಕೂಟದ ಸಹಾಯದಿಂದ ಇಷ್ಟು ಕೆಲಸ ಎಲ್ಲ ಅಭಿವೃದ್ಧಿ ಆಗಿದೆ ಸರ್. ಇಲ್ಲಿ ಈಗ ಟೂರಿಸ್ಟ್ ಪ್ಲೇಸ್ ಆಗಿದ್ದನ್ನ ಹೆಂಗೆ ಅಭಿವೃದ್ಧಿ ಮಾಡ್ಬೋದು? ಇದು ಅತಿ ಮುಖ್ಯವಾಗಿ ಭದ್ರಾವತಿ ಸಿಟಿಯಿಂದ 7 ಕಿಲೋಮೀಟ್ರು ದೂರದಲ್ಲಿದೆ. ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಇಲ್ಲೇ ಆಗಿರ್ತಕ್ಕಂಥ ಸ್ಥಳೀಯ ಶಾಸಕರಿಂದ ಮನವಿಯನ್ನು ನಾವು ಇಲ್ಲೇ ಗೋಂದಿ ಒಕ್ಕೂಟದಿಂದ ಮನವಿಯನ್ನು ಸಲ್ಲಿಸಿದ್ವಿ. ಅದ್ರ ಪ್ರಕಾರ ಇಲ್ಲಿ ಕೆಳಭಾಗದಲ್ಲಿ ಏನು ಅಣೆಕಟ್ಟಿದೆ, ಚೆಕ್ ಡ್ಯಾಮಿನ ಅಣೆಕಟ್ಟಿನ ಕೆಳಭಾಗದಲ್ಲಿ ಒಂದು 2.5 ರಿಂದ 2.75 ಅಡಿ ಮತ್ತೊಂದು ತಡೆಗೋಡೆಯನ್ನು ಮಾಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಟೈಪು ಮಾಡಿ ಮತ್ತು ಮೇಲ್ಗಡೆ ಎಲ್ಲ ಪಾರ್ಕ್ಗಳ ವ್ಯವಸ್ಥೆಯನ್ನು ಮಾಡಿದರೆ ಸಂಜೆ ಟೈಮಲ್ಲಿ ಮತ್ತು ಬೆಳಗ್ಗೆ ಟೈಮಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಬಂದು ಅತಿ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ಸಹಕಾರಿಯಾಗತ್ತೆ. ಜೊತೆಗೆ ಒಕ್ಕೂಟನೂ ಕೂಡ ಅಭಿವೃದ್ಧಿ ಹಂತಕ್ಕೆ ಸಾಗತ್ತೆ. ಅದು ಬೋಟಿಂಗ್ ಸಿಸ್ಟಮ್ ಮಾಡಿದ್ರೆ ಬೋಟಿಂಗ್ ಸಿಸ್ಟಮ್ ಮಾಡ್ಬೋದು, ತುಂಬ ಅನುಕೂಲ ಆಗುತ್ತೆ ಅಂದರೆ ಭಾಳ ಅನುಕೂಲ.